ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಇಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ನೇತೃತ್ವದಲ್ಲಿ ಪೆಟ್ರೋಲ್ 100 ನೌಟ್ ಔಟ್ ಘೋಷಣೆಯೊಂದಿಗೆ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಇರುವ ಪೆಟ್ರೋಲ್ ಬಂಕ್ ಎದುರು ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಜನರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿ ಜನರನ್ನು ಮತ್ತಷ್ಟು ಸಮಸ್ಯೆಗೆ ದೂಡಿದ್ದಾರೆ. ತೈಲ ಬೆಲೆ ಏರಿಕೆಯಿಂದ ಇತರೆ ವಸ್ತುಗಳ ಬೆಲೆಯೂ ಸಾಕಷ್ಟು ಏರಿಕೆಯಾಗಿದೆ. ಇದರಿಂದ ಜನರು ಜೀವನ ಮಾಡದಂತಹ ಪರಿಸ್ಥಿತಿ ತಂದೊಡ್ಡಿದೆ. ಸುಳ್ಳಿನ ಆಡಳಿತ ನೀಡುವುದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡಬೇಕು ಎಂದು ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಒತ್ತಾಯಿಸಿದರು. ಕೇಂದ್ರ ಬಿಜೆಪಿ ಸರ್ಕಾರ ಕಳೆದ 7 ವರ್ಷಗಳಿಂದ ಅನೇಕ ನ್ಯೂನತೆಗಳಿಂದ ಒಂದು ಕಾರ್ಪೊರೇಟರ್ ಸರ್ಕಾರದಂತೆ ವರ್ತಿಸುತ್ತಿದೆ. ಬಿಜೆಪಿ ಸರ್ಕಾರದ ಅಧಿಕಾರಕ್ಕೆ ಬಂದಾಗಿನಿಂದ ಎಲ್ಲ ರೀತಿಯ ಬೆಲೆ ಏರಿಕೆ ಕಂಡಿದ್ದೇವೆ. ಇದರಿಂದ ಸಾಮಾನ್ಯ ವರ್ಗದ ಜನರಿಗೆ ಜೀವನ ನಡೆಸುವುದು ತೀವ್ರ ಕಷ್ಟಕರವಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಇಂಡಿ ತಾಲೂಕು ಕಾಂಗ್ರೆಸ್ ಸಮಿತಿ ವಿವಿಧ ಗ್ರಾಮಗಳ ಮುಖಂಡರು ಉಪಸ್ಥಿತರಿದ್ದರು. ಆಗಿನ ಕೇಂದ್ರ ಸರ್ಕಾರ 2012-13 ರಲ್ಲಿ ಸ್ವಲ್ಪ ಮಟ್ಟಿಗೆ ಬೆಲೆ ಹೆಚ್ಚಿಗೆ ಆದಂತಹ ಸಂದರ್ಭದಲ್ಲಿ 1 ರೂಪಾಯಿ ಹೆಚ್ಚಿಗೆ ಆದಂತಹ ಸಂದರ್ಭದಲ್ಲಿ ರಸ್ತೆಗೆ ಇಳಿದು ಏನು ಹೋರಾಟದ ಮಾತುಗಳನ್ನು ಆಡಿದ್ರೆ ಬಹುತೇಕ ನೆನಪಿದ್ರೆ ಇಂತಹ ನಿರ್ಣಯ ನೀವು ಮಾಡ್ತಾ ಇರಲಿಲ್ಲ. ಆಗಿನ ನಿಮ್ಮ ಮಾತುಗಳನ್ನ ಒಬ್ಬ ಮನುಷ್ಯ ನಾವೇನು ಮಾತಾಡಿರ್ತೀವಿ ಆ ಸೂಕ್ಷ್ಮ ಅರಿವು ನಮ್ಗಿರ್ಬೇಕು. ಅಧಿಕಾರ ಇಲ್ಲದ ಈ ಜನಸಮುದಾಯ ಇದೇನೋ ಪೆಟ್ರೋಲ್ ಮತ್ತು ಡೀಸೆಲ್ ಅದರಲ್ಲಿ ವಿಶೇಷವಾಗಿ ತಾಯಂದ್ರಿಗೆ ಹೆಣ್ಣು ಮಕ್ಕಳಿಗೆ ಈ ಗ್ಯಾಸಿನ ಸಿಲಿಂಡರ್ ಅನ್ನು ಇವತ್ತು ನಿಮಗೆ ನೋಡಬಹುದು ಪೆಟ್ರೋಲ್ ರೇಟ್ ಇವತ್ತು ನಿಜವಾಗಿ ಟ್ಯಾಕ್ಸ್ ಇರಲಾರದೆ ಮಾಡಬೇಕಂದ್ರೆ 37 ರೂಪಾಯಿ ಪೆಟ್ರೋಲ್ ಸಿಗ್ತದೆ. ಆದ್ರೆ ನೀವು ಎಷ್ಟು ಪ್ರಮಾಣದಲ್ಲಿ ಟ್ಯಾಕ್ಸ್ ಹಾಕ್ತಾ ಇದ್ದೀರಿ ಅನ್ನೋದನ್ನ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರಗಳು ಎಷ್ಟು ಪ್ರಮಾಣದಲ್ಲಿ ನಿಮ್ಮ ವ್ಯಾಟ್ಸ್ ಹಾಕ್ತಾ ಇದ್ದೀರಿ. 37 ರೂಪಾಯಿ ಸಿಗ್ತಕ್ಕಂಥ ಒಂದು ವಸ್ತುವನ್ನ ಇವತ್ತು 73 ರೂಪಾಯಿ ಕಿಂತ ಹೆಚ್ಚಿಗೆ ಬೆಲೆಯನ್ನ ನೀವೇನು ಮಾಡಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜನಸಾಮಾನ್ಯರ ಮೇಲೆ ಹೊರೆ ಮಾಡ್ತಾ ಇದ್ರೆ ಈ ನಿರ್ಣಯವನ್ನ ನೀವು ಹಿಂತುಗೋಬೇಕು. ಒಂದು ವೇಳೆ ಈ ನಿರ್ಣಯವನ್ನ ನೀವು ಹಿಂತುಗೊಳ್ಳಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಪ್ರತಿ ಹಳ್ಳಿಗಳಲ್ಲಿ ನಿಮ್ಮ ವಿರುದ್ಧ ನಿಮ್ಮ ಮನೆಗೆ ಕಳಿಸೋರಿಗೆ ನಿರಂತರವಾದಂತಹ ಹೋರಾಟ ನಮ್ದಿರ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತನ್ನದೇ ಆದಂತಹ ಇತಿಹಾಸವನ್ನು ಹೊಂದಿರತಕ್ಕಂತ ಪಕ್ಷ ಅಧಿಕಾರಕ್ಕಾಗಿ ಹುಟ್ಟಿಲ್ಲ, ಸ್ವತಂತ್ರವನ್ನ ತಂದು ಈ ದೇಶದ ಜನ ನಮಗೆ ಅವಕಾಶ ಮಾಡಿಕೊಟ್ಟಿದ್ರು. ಬ್ಯೂರೋ ರಿಪೋರ್ಟ್, BS ಹೊಸೂರು, ಭಾರತ್ ವೈಭವ ನ್ಯೂಸ್, ವಿಜಯಪುರ. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, BV ನ್ಯೂಸ್ ಚಾನೆಲ್ ಅಂಡ್ BV ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯರ್ ರೆಸ್ಯೂಮೆ ಟು 9482633333. Thanks for watching. Like, comment, share and subscribe to the fast growing channel BV News, Voice of the People.